ಕೆಎಂಎಫ್ ಹಾಲಿನ ದರ ಕೂಡ ಏರಿಕೆ ಆಗಿದೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ಪಬ್ಲಿಕ್ ಟಿವಿ ಜೊತೆ ಕೆಎಂಎಫ್ ನ ಅಧ್ಯಕ್ಷರು ಭೀಮಾ ನಾಯ್ಕ ಅವರು ಇದ್ದಾರೆ. ನೇರವಾಗಿ ಮಾತನಾಡಿಸ್ತಾ ಹೋಣ ಸರ್. ಈಗ ಪ್ರತಿ ಲೀಟರ್ಗೆ ಎಷ್ಟು ದರ ಏರಿಕೆ ಆಗಿದೆ, ಎಷ್ಟು ಪ್ರಸ್ತಾಪ ಇತ್ತು? ಕಳೆದ ವರ್ಷ ಹೋಲಿಸಿದರೆ ನಮಗೆ ಪ್ರಕ್ಯೂರ್ಮೆಂಟ್ ಅಲ್ಲಿ 94 ಲಕ್ಷ ಲೀಟರ್ ನಮಗೆ ಪ್ರಕ್ಯೂರ್ಮೆಂಟ್ ಆಗ್ತಿತ್ತು ಪ್ರತಿಯೊಂದು ದಿನ. ಇವತ್ತು 84 ಲಕ್ಷಕ್ಕೆ ಬಂದಿದ್ದೀವಿ. ಸೊ ಹಾಗಾಗಿ ಇದರ ಮೂಲ ನಾವು ಹುಡ್ಕೊಂಡು ನಾವು ಹೋದಂಥ ಸಂದರ್ಭದಲ್ಲಿ ರೈತರಿಂದ ನಮಗೆ ಪ್ರಕ್ಯೂರ್ಮೆಂಟ್ ನಮಗೆ ಭಾಳ ಕಡಿಮೆ ಬರ್ತಾ ಇದೆ. ಸೊ ಯಾಕಂದರೆ 10 ದನ ಕಟ್ಟಿದಂಥ ಒಬ್ಬ ರೈತ ಇವತ್ತು 5 ದನ ಕಟ್ತಾಯಿದ್ದಾನೆ. ಹಸು 5 ಕಟ್ಟಂತ ಒಬ್ಬ ರೈತ ಹಸು ಇವತ್ತು 2-3 ಒಂದು ಹಸು ಕಟ್ಟಿದಂತ ರೈತ ಇವತ್ತು ಮಾರ್ತಾ ಇದ್ದಾನೆ. ಯಾಕಂದ್ರೆ ಪಶು ಆಹಾರದ್ದು ಬೇರೆ ಬೇರೆ ಎಲ್ಲ ಪಶುಗೇನು ಆಹಾರ ಹಾಕ್ತೀವಿ ಅದೆಲ್ಲ ರೇಟ್ಗಳು ಹೈ ಆಗಿರೋದ್ರಿಂದ ಸೊ ಹಾಗಾಗಿ ಯಾವ ರೈತ ಕೂಡ ಇವತ್ತು ಹಸುನ ಇಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ರೈತರಿಗೆ ಪ್ರಕ್ಯೂರ್ಮೆಂಟ್ ನಮ್ಮ ಹಾಲು ಜಾಸ್ತಿ ಆಗಬೇಕು ಅನ್ನೋ ಉದ್ದೇಶದಿಂದ ಪ್ರಕ್ಯೂರ್ಮೆಂಟ್ ಜಾಸ್ತಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ರೈತರಿಗೆ ನೇರವಾಗಿ ನಾವು 5 ರೂಪಾಯಿ ಕೊಡಬೇಕು ಅನ್ನೋದು ನಾವು ಸರ್ಕಾರದ ಮುಂದೆ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ನಾವು ಅದು ಒಂದು ಪ್ರಸ್ತಾವನೆ ಇಟ್ಟಿದ್ದೀವಿ. ನಾಳೆ 1/8/2023 ಆಗಸ್ಟ್ 1ನೇ ತಾರೀಕಿಂದ ಪ್ರತಿ ಲೀಟ್ರಿಗೆ 3 ರೂಪಾಯಿ ಹೆಚ್ಚು ಮಾಡ್ತಕ್ಕಂಥದ್ದನ್ನು ನಮಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ಸಚಿವ ಸಂಪುಟದಲ್ಲಿ ಇಟ್ಟು 3 ರೂಪಾಯಿ ಹೆಚ್ಚು ಮಾಡ್ತಕ್ಕಂಥದ್ದನ್ನು ನಾವು ಆ ಭರವಸೆಯಲ್ಲಿ ಇದ್ದೀವಿ. ಈಗ ಎಲ್ಲ ಮಾದರಿಯ ಹಾಲಿಗೂ ಕೂಡ ಇದೇ ದರ ಅನ್ವಯ ಆಗುತ್ತಾ? ಹೌದು, ಎಲ್ಲ ಅಂದರೆ ನಾವು 5-4 ರಿಂದ 5 ವೆರೈಟಿ ಹಾಲನ್ನು ನಾವು ಮಾರ್ತಾ ಇದ್ದೀವಿ. ಎಲ್ಲ ಮಾದರಿ ಹಾಲಿಗೆ 3 ರೂಪಾಯಿ ಹೆಚ್ಚು ಮಾಡ್ತಕ್ಕಂಥ ನಮ್ಮ ಒಂದು ಚಿಂತನೆ ಇದೆ. ಈಗ ಉಪ ಉತ್ಪನ್ನಗಳ ದರವೂ ಕೂಡ ಏರಿಕೆ ಆಗುವಂತಹ ಸಾಧ್ಯತೆಗಳಿದೆ, ಅದರ ಬಗ್ಗೆ ಏನಾದರೂ ಚರ್ಚೆ ಆಗಿದೆ? ಉಪ ಉತ್ಪನ್ನಗಳ ಬಗ್ಗೆ ಚರ್ಚೆ ಆಗಿಲ್ಲ. ನಾವು ಅದನ್ನು ಬೋರ್ಡಲ್ಲಿ ಇಟ್ಕೊಂಡು ಆ ಯೂನಿಯನ್ಗಳು ಬೋರ್ಡಲ್ಲಿ ಇಟ್ಕೊಂಡು ತೀರ್ಮಾನ ಮಾಡ್ತಾರೆ. ನಾವು 39 ರೂಪಾಯಿ ಹಾಲನ್ನು ಮಾರ್ತಾ ಇದ್ದೀವಿ. ಇವತ್ತು ಆಂಧ್ರದಲ್ಲಿ ಇವತ್ತು ಏನು ರೇಟ್ ಇದೆ? 56 ರೂಪಾಯಿ ಇದೆ. ಕೇರಳದಲ್ಲಿ 50 ರೂಪಾಯಿ, ಮಹಾರಾಷ್ಟ್ರ 54, ದೆಹಲಿ 54, ಗುಜರಾತ್ 54, ತಮಿಳ್ನಾಡು 44. ಬೇರೆ ರಾಜ್ಯಕ್ಕೆ ಹೋಲಿಸಿದರೆ ನಾವು 15 ರೂಪಾಯಿ, 12 ರೂಪಾಯಿ, 11 ರೂಪಾಯಿ ನಾವು ಕಡಿಮೆಯಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಎಲ್ಲ ಒಕ್ಕೂಟದಿಂದಲೂ ಕೂಡ ಅಭಿಪ್ರಾಯಗಳು ಒಂದೇ ಆಗಿದ್ವು ಅಥವಾ ಭಿನ್ನಾಭಿಪ್ರಾಯಗಳು ಬಂದು ಒಪ್ಪಿಕೊಂಡ್ರ ಅಥವಾ ಒಂದಿಷ್ಟು ಹಗ್ಗ ಜಗ್ಗಾಟ ಆಯ್ತಾ ಹೇಗೆ? ಇದು ರೈತರ ಸಂಸ್ಥೆ, 14 ಒಕ್ಕೂಟರ ಅಧ್ಯಕ್ಷರ ಒಂದೇ ಅಭಿಪ್ರಾಯ. 26 ಲಕ್ಷದ ರೈತರ ಪರವಾಗಿ ನಾವು ಎಲ್ಲ ಒಕ್ಕೂಟಗಳು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದೇ ಅಭಿಪ್ರಾಯದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗೆ ನಾವು ಇದನ್ನು ಮಂಡನೆಯನ್ನು ಮಾಡಿದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಕೆಎಂಎಫ್ನ ಅಧ್ಯಕ್ಷರು ಭೀಮಾ ನಾಯ್ಕ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮರಾ ಪರ್ಸನ್ ರಾಮು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.